ನಟಿಗ ಅಭಯಲ್ ಸಂತೋಷ್ ಅವರು ಕೂಡ ಈ ಒಂದು ರೈಡ್ಗೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಮಾತನಾಡಿದ್ದಾರೆ. ಗಮನಿಸ್ತಾ ಇದ್ದಾರೆ ಕೆಪಿಸಿಸಿ ಅಂದ್ರೆ ಕರ್ನಾಟಕ ಪ್ರದೇಶ ಅಂದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಲ್ಲ, ಅದು ಕರ್ನಾಟಕ ಪ್ರದೇಶದ ಕರಪ್ಷನ್ ಕಾಂಗ್ರೆಸ್. ಅದು ವೈಎಸ್ಟಿ ಡಿಕೆಎಸ್ಟಿ ಸಪರೇಟ್ ಸಪರೇಟ್ ಆಗಿ ಹಣವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಬಿಎಲ್ ಸಂತೋಷ್ ಅವರು ಕೂಡ ಅವರ ಟ್ವಿಟರ್ ಖಾತೆಯಿಂದ ಟ್ವೀಟ್ ಮಾಡಿದ್ದಾರೆ. ಬಿಜೆಪಿ ಒಂದು ಕಡೆ ಟ್ವಿಟರ್ ನಲ್ಲಿ ಕಾಂಗ್ರೆಸ್ ನ ಮಣಿಸೋಕೆ ಪ್ರಯತ್ನ ಪಡ್ತಾ ಇದ್ದು, ಮಗದೊಂದು ಕಡೆ ಪ್ರತಿಭಟನೆಗೂ ಕೂಡ ಮುಂದಾಗ್ತಾ ಇದೆ. ಕೆಪಿಸಿಸಿ ಅರ್ಥ ಏನು, ಹಾಗಲ್ಲ ಹೀಗೆ ಅಂತ ಒಂದು ಜನರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸಕ್ಕೆ ಅಥವಾ ರಾಜಕೀಯ ಲಾಭಕ್ಕೂ ಕೂಡ ಬಿಜೆಪಿ ಮುಂದಾಗ್ತಾ ಇದೆ. ಇದರ ನಡುವೆ ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ನಾವು ತೋರಿಸ್ತೀವಿ ಮುಂದಿನ ದಿನದಲ್ಲಿ ಉತ್ತರವನ್ನು ಕೊಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಇದೀಗ ಸಿದ್ದರಾಮಯ್ಯ ಅವರು ಇದೆಲ್ಲವೂ ಕೂಡ ನಿರಾಧಾರ ಅಂತ ಇದ್ದಾರೆ. ಇದರ ನಡುವೆ ಪ್ರತಿಭಟನೆ ಮತ್ತು ಟ್ವೀಟ್ ಅಸ್ತ್ರಕ್ಕೆ ಬಿಜೆಪಿ ಮುಂದಾಗಿದೆ.